ಕೇರಳ ರಾಜ್ಯದಲ್ಲಿ ಜಾತಿ ಮತಭೇದಗಳು ಹೆಚ್ಚಾಗಿದ್ದ ಕಾಲದಲ್ಲಿ ನಾರಾಯಣ ಗುರು ಎಂಬ ಒಬ್ಬ ಸಮಾಜ ಸುಧಾರಕ ಉದಯಿಸಿ ಸಮಾಜದ ತಾರತಮ್ಯಗಳನ್ನು ಕಡಿಮೆ ಮಾಡಲು ಇಡೀ ಜೀವವನ್ನು ಮುಡುಪಾಗಿಟ್ಟರು. ಅವರು ಪ್ರತಿಪಾದಿಸಿದ ತತ್ವ ಜಗತ್ತಿನಲ್ಲಿರುವುದು ಒಂದೇ ಜಾತಿ, ಒಂದೇ ಮತ ಹಾಗೂ ಒಂದೇ ದೇವರು ಎಂಬ ಸತ್ಯವಾಕ್ಯವನ್ನು. ಸಂಸ್ಕೃತ ಭಾಷೆಯಲ್ಲಿ ಅದ್ವಿತೀಯ ಪಂಡಿತರಾಗಿದ್ದ ನಾರಾಯಣ ಗುರುಗಳು ಕೇರಳ ಸಮಾಜದಲ್ಲಿ ಅಸ್ಪೃಶ್ಯತೆಯ ಪಿಡುಗಿಗೆ ತಮ್ಮದೇ ಆದ ನಿಲುವಿನಲ್ಲಿ ಸಮಾಧಾನಕರವಾದ ಉಪಾಯಗಳನ್ನು ಕಂಡುಕೊಂಡರು. ಅವರು ಬೋಧಿಸಿದ್ದು ದೇಶ ಸೇವೆಯೇ ಈಶ ಸೇವೆಯೇ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನದ ಆಚರಣೆಯ ಸಡಗರದಲ್ಲಿ ನಾವಿದ್ದೇವೆ. ಇದು ಚರಿತ್ರೆಯನ್ನು ನೆನಪಿಸುವ ಆಚರಣೆಯೂ ಹೌದು. ನಾರಾಯಣ ಗುರುಗಳು ಒಂದು ಧರ್ಮ, ಒಂದು ಜಾತಿಯ ಗುರುವಲ್ಲ, ಅವರು ಬಡತನದ ಒಳಗಿರುವ ಸತ್ಯ. ಇಂಥ ನಾರಾಯಣ ಗುರುಗಳು ಹುಟ್ಟಿದ್ದು ಸರ್ವಧರ್ಮದ ಬಹುಸಂಸ್ಕೃತಿಯ ನೆಲೆಯಾದ ಭಾರತ ದೇಶದ ಕೇರಳ ರಾಜ್ಯದ ತಿರುವನಂತಪುರದ ಚೆಂಬಿಳಂತಿ ಎಂಬ ಗ್ರಾಮದಲ್ಲಿ. 1854 ಇಸ್ವಿ ಶ್ರಾವಣ ಮಾಸದ ಶತಭೀಷ ನಕ್ಷತ್ರದಲ್ಲಿ ಓಣಂ ಹಬ್ಬದ ಮೂರನೇ ದಿನದಂದು ತಂದೆ ಮಾದನ್ ಆಶನ್, ತಾಯಿ ಕುಟ್ಟಿಯಮ್ಮ. ಈಳವ ಜಾತಿಗೆ ಸೇರಿದ ಕುಟುಂಬ. ಮಗುವಿಗೆ ನಾರಾಯಣ ಎಂಬ ಹೆಸರಿಟ್ಟು ಪ್ರೀತಿಯಿಂದ ನಾಣು ಎಂದು ಕರೆದರು. ನಾಣು ಹುಟ್ಟಿದ್ದು ಬ್ರಿಟಿಷರ ಅರಸೊತ್ತಿಗೆಯ ಆಡಂಬರದ ಕಾಲದಲ್ಲಿ. ಮೂಢನಂಬಿಕೆ, ಜಾತೀಯತೆ, ಅಸ್ಪೃಶ್ಯತೆ, ದೇವದಾಸ ಪದ್ಧತಿ, ಬಾಲ್ಯ ವಿವಾಹ, ಗುಲಾಮಗಿರಿ ಜೀತ ಪದ್ಧತಿ, ಜಮೀನ್ದಾರ ಪದ್ಧತಿ ಮೊದಲಾದ ಅನಿಷ್ಟ ಆಚರಣೆಗಳ ಅಮಾನುಷ ಪರಿಸ್ಥಿತಿ. ಆರಂಭದ ಗುರುಗಳಾದ ಮುತ್ತಪ್ಪಿಳೆ ಆಶಾನ್, ಸುಂದರಪಿಳೆ ಆಶಾನ್ ಇವರಿಂದ ಮಲಯಾಳ, ಸಂಸ್ಕೃತ ಅಭ್ಯಾಸ, ಪುರಾಣ ಜ್ಞಾನ, ರಾಮಾಯಣ, ಭಾರತ, ಭಾಗವತರೇ ಮೊದಲಾದ ಧರ್ಮ ಗ್ರಂಥಗಳ ಜ್ಞಾನ ದೊರೆಯಿತು. ನಾಣುವಿಗೆ ದೂರದ ಕುರುಗುನಾಪಳಿಯ ಚುರುವನ್ನಾರ ಮನೆತನದ ಶ್ರೀರಾಮನ್ ಆಶಾನ್ ಎಂಬ ಗುರುಗಳಲ್ಲಿ ಶಿಕ್ಷಣ ದೊರೆಯಿತು. ಊಟ ನಿದ್ರೆಗಳ ಪರಿವಿಲ್ಲದೆ ಕಲಿತ ನಾಣು ಆಧ್ಯಾತ್ಮ, ಆಯುರ್ವೇದ, ಜ್ಯೋತಿಷ್ಯಶಾಸ್ತ್ರ, ವೇದ ಉಪನಿಷತ್ತುಗಳು, 18 ಪುರಾಣಗಳ ಕಲಿಕೆಯೊಂದಿಗೆ ತನ್ನ ಪ್ರಯತ್ನದಲ್ಲಿ ಕಾವ್ಯ, ನಾಟಕ, ವ್ಯಾಕರಣ, ಅಲಂಕಾರ, ತರ್ಕಶಾಸ್ತ್ರ ವಿದ್ಯೆಗಳನ್ನು ಸಿದ್ಧಿಸಿ ನಾಣು ಚಟ್ಟಾಂಬಿಯಾಗಿ ಆಧ್ಯಾತ್ಮ ಗುರುವಾದರು. ಸಮಾಜದೊಂದಿಗೆ ಬದುಕಿನ ಪಾಠ ಕಲಿತು ಬ್ರಹ್ಮಜ್ಞಾನವನ್ನು ಪಡೆದು ನಾರಾಯಣ ಗುರುಗಳಾದರು. ಶ್ರಾವಣ ಮಾಸದ ಶತಭೀಷ ನಕ್ಷತ್ರಕ್ಕೆ ನಾರಾಯಣ ಗುರುಗಳು ಹುಟ್ಟಿದರು. ಹಾಗಾಗಿ ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಅವರು ಓರ್ವ ಸಮಾಜ ಸುಧಾರಕರಾಗಿ ಅವರನ್ನು ಕಂಡಾಗ ಅವರು ಒಂದು ಜಾತಿ ಧರ್ಮದ ಗುರುವಲ್ಲ, ಅವರು ಲೋಕಗುರು. ಅವರು ಹೇಳಿದ ಒಂದೇ ಜಾತಿ, ಒಂದೇ ಮತ ಒಂದೇ ದೇವರು ಎನ್ನುವುದು ಮನುಷ್ಯ ಧರ್ಮದ ಸಾರ. ಇಂದು ನಾರಾಯಣ ಗುರುಗಳ ಜಾತಿ ನಮಗೆ ಮುಖ್ಯವಲ್ಲ, ಅವರ ನೀತಿ ಮುಖ್ಯ. ಚತುರ್ವರ್ಣ ವ್ಯವಸ್ಥೆಯ ಕರಾಳ ಕಥೆಯ ವಿರುದ್ಧ ಹೋರಾಟವೇ ನಾರಾಯಣ ಗುರುಗಳ ಸಮಾಜ ಸುಧಾರಣೆಯಾಗಿದೆ. ಸಾಮಾಜಿಕ ಸಮಸ್ಯೆಗಳೇ ತುಂಬಿಕೊಂಡಿದ್ದ ಆ ಕಾಲದಲ್ಲಿ ನಾರಾಯಣ ಗುರುಗಳ ಪ್ರಭಾವ ಕರಾವಳಿಯಲ್ಲಿಯೂ ಆಯಿತು. ಮಂಗಳೂರಿನ ಕುದ್ರೋಳಿ ದೇವಸ್ಥಾನ ಸೇರಿದಂತೆ ಅಲ್ಲಲ್ಲಿ ನಾರಾಯಣ ಗುರು ಮಂದಿರಗಳು ನಿರ್ಮಾಣವಾಗಲು ಕಾರಣವಾಯಿತು. 1908 ಮಂಗಳೂರಿಗೆ ಬಂದ ನಾರಾಯಣ ಗುರುಗಳು ಸಾಹುಕಾರ ಕೊರಗಪ್ಪನವರ ನೇತೃತ್ವದಲ್ಲಿ ಕುದ್ರೋಳಿಯಲ್ಲಿ ದೇವಸ್ಥಾನಕ್ಕೆ ಸ್ಥಳ ಆಯ್ಕೆ ಮಾಡಿದರು. ಗೋಕರ್ಣ ಕ್ಷೇತ್ರದಲ್ಲಿ ಬಿಲ್ಲವ ಜನಾಂಗದ ಓರ್ವ ಹಿರಿಯರಿಗೆ ಆದ ಸ್ವಾಭಿಮಾನದ ನೋವು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಸ್ಥಾಪನೆಗೆ ಕಾರಣವಾಯಿತು ಎನ್ನುವುದು ಇತಿಹಾಸ. 1928 ಇಸ್ವಿ ಸೆಪ್ಟೆಂಬರ್ 22 ಕೇರಳದ ವರ್ಕುಳದ ಶಿವಗಿರಿಯಲ್ಲಿ ಲೋಕದ ಬೆಳಕು ಸಮಾಧಿಯಾಗಿ ಬೆಳಗಿತು. ದೇವರು ಧರ್ಮದ ಬೆಳಕಿನಿಂದ ವಂಚಿತರಾದ ಜನಕ್ಕೆ ದೇವರನ್ನು ಕೊಟ್ಟ ನಾರಾಯಣ ಗುರುಗಳು ಯೋಗ ನಿದ್ರೆಗೆ ಜಾರಿದ ದಿನ. ಇಂದಿಗೆ 92 ವರ್ಷಗಳ ಹಿಂದೆ ಶಿವಗಿರಿಯ ವೈದಿಕ ಮಠದಲ್ಲಿ ಮಲಗಿಕೊಂಡು ಹೇಳಿದರಂತೆ, ಕನ್ಯಾ ತಿಂಗಳಲ್ಲಿ 5ನೇ ದಿನ ಯಾತ್ರೆಗೆ ಶುಭ ದಿನ, ಅಂದು ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿ ಎಂದು. ಸಮಾಧಿಯಾಗುವ ದಿನ ನನ್ನನ್ನು ಎದ್ದು ಕೂರಿಸಿ ಯೋಗ ವಾಸಿಷ್ಠ ಪಾರಾಯಣ ಮಾಡಿ ಎಂದರಂತೆ. ಪಾರಾಯಣ ಮೋಕ್ಷ ಕಾಂಡಕ್ಕೆ ಬರುವಾಗ ಪ್ರಾಣ ಹೋಯಿತಂತೆ. ಅವರು ಬದುಕಿರುವಾಗ ಹೇಳಿದಂತೆ ಯೋಗ ಸ್ಥಿತಿಯಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು. ಅಂದು ಸಮಾಧಿಯಲ್ಲಿ ಬೆಳಗಿದ ಬೆಳಕು ಇಂದಿಗೂ ಬೆಳಗುತ್ತಿದೆ. ಅಲ್ಲಿ ಗುರುಮೂರ್ತಿಗೆ ಪೂಜೆ ಇಲ್ಲ, ಪಾದ ಪೂಜೆ ಮಾತ್ರ. ನಾರಾಯಣ ಗುರುಗಳ ಕೊನೆಯ ಕಾಲದಲ್ಲಿ ಅವರು ತಿರುಗುತ್ತಿದ್ದ ಸೈಕಲ್ ರಿಕ್ಷಾ ಈಗಲೂ ಶಿವಗಿರಿಯಲ್ಲಿದೆ. ತೀರ್ಥಾಟನೆ ಸಂದರ್ಭದಲ್ಲಿ ಅದನ್ನು ಮೆರವಣಿಗೆಯಲ್ಲಿ ತರಲಾಗುತ್ತಿದೆ. ತೀರ್ಥಾಟನೆ ಹೊತ್ತಿಗೆ ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಸೇರುತ್ತಾರೆ. 1956 ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರು 1982 ಪ್ರಧಾನಿ
ಇಂದಿರಾ ಗಾಂಧಿ ತೀರ್ಥಾಟನೆಗೆ ಬಂದಿದ್ದರು. ಇಂದಿರಾ ಗಾಂಧಿಯವರು ನಾರಾಯಣ ಗುರುಗಳ ಬಗ್ಗೆ ತಿಳಿದು ಇದುವರೆಗೆ ಇಂಥ ಮಹಾತ್ಮನನ್ನು ಲೋಕ ತಿಳಿದೇ ಹೋಯಿತಲ್ಲ ಎಂದಿರುವುದು ಗುರುಗಳ ವ್ಯಕ್ತಿತ್ವದ ಆಕರ್ಷಣೆಗೆ ನಿದರ್ಶನವಾಗಿದೆ. ಇಂತಹ ಒಂದು ನಾರಾಯಣ ಗುರುಗಳ ಒಂದು ಜನ್ಮದಿನವನ್ನು ಆಚರಿಸುತ್ತಿರುವ ಎಲ್ಲ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳು. ನಾರಾಯಣ ಗುರುಗಳ ಜೀವನಯಾನದ ಬಗ್ಗೆ ತಿಳಿದುಕೊಳ್ಳೋಣ. 1854ರಲ್ಲಿ ತಿರುವನಂತಪುರ ಸಮೀಪದ ಚಂಬಳಂತಿ ಗ್ರಾಮದ ವಯಲ್ವಾರಂ ಮನೆತನದಲ್ಲಿ ಜನಿಸಿದರು. 1877ರಲ್ಲಿ ವಾರಣಪಲ್ಲಿಯಲ್ಲಿ ರಾಮನ್ ಪಿಳ್ಳೆ ಆಸಾನ್ ಬಳಿ ಸಂಸ್ಕೃತ ಉನ್ನತ ಶಿಕ್ಷಣವನ್ನು ಪಡೆದರು. 1884ರಲ್ಲಿ ಅಲೆದಾಟ, ನದಿ ತಟದಲ್ಲಿ ಆಶ್ರಮವಾಸ, ಶೈವ ಪುರಾಣ, ಅದ್ವೈತ ತತ್ವಗಳನ್ನು ಒಳಗೊಂಡ ಪದ್ಯಗಳ ರಚನೆಯನ್ನು ಮಾಡಿದರು. 1888ರಲ್ಲಿ ಅರುಬಿಪುರಂನಿಂದ ಜಾತಿ ಭೇದ, ಕೂಡು ಆಚರಣೆಗಳ ವಿರುದ್ಧ ಕ್ರಾಂತಿಯನ್ನು ಕೈಗೊಂಡರು. 1903ರಲ್ಲಿ ಅನುಯಾಯಿಗಳಿಂದ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಸ್ಥಾಪನೆ ಮಾಡಿದರು. 1905ರಲ್ಲಿ ಶಿವಗಿರಿಯಲ್ಲಿ ನೆಲೆ, ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಲವು ದೇವಸ್ಥಾನಗಳ ಸ್ಥಾಪನೆಯನ್ನು ಮಾಡಿದರು. 1907ರಲ್ಲಿ ಬೆಂಗಳೂರಿಗೆ ಭೇಟಿಯನ್ನು ನೀಡಿದರು. 1908ರಲ್ಲಿ ಮಂಗಳೂರು ಮತ್ತು ಕಲ್ಲಿಕೋಟೆಯಲ್ಲಿ ದೇವಸ್ಥಾನಗಳ ಸ್ಥಾಪನೆಯನ್ನು ಮಾಡಿದರು. 1915ರಲ್ಲಿ ಪಲಿಯರು ಮತ್ತಿತರ ದಲಿತರೊಂದಿಗೆ ಸಹಭೋಜನವನ್ನು ಮಾಡಿದರು. 1918ರಲ್ಲಿ ಶ್ರೀಲಂಕಾಕ್ಕೆ ಭೇಟಿಯನ್ನು ನೀಡಿದರು. ದೇವಾಲಯದಲ್ಲಿ ವಿಗ್ರಹದ ಬದಲು ದೀಪದ ಪ್ರತಿಷ್ಠಾಪನೆಯನ್ನು ಮಾಡಿದರು. 1925ರಲ್ಲಿ ಶಿವಗಿರಿಗೆ ಮಹಾತ್ಮ ಗಾಂಧಿ ಭೇಟಿ ನೀಡಿದರು. 1928 ಸೆಪ್ಟೆಂಬರ್ 22ರಂದು ಶರೀರ ತ್ಯಾಗವನ್ನು ಮಾಡಿದರು. ಆಗ ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಧನ್ಯವಾದಗಳು.